ಕರ್ತನಲ್ಲಿ ಪ್ರಿಯರಾದ ದೇವಜನ್ರೇ ವೀಕ್ಷಕರೇ ನಮ್ಮ ಶುಕ್ರವಾರದ ಅಮೃತವಾಣಿಯ ಕಾರ್ಯಕ್ರಮವಾಗಿರುವಂಥ ಆತ್ಮಜ್ಯೋತಿಗೆ ನಿಮ್ಮೆಲ್ಲರನ್ನು ಆಧಾರದಿಂದ ಸ್ವಾಗತಿಸ್ತೇನೆ ಪ್ರಿಯರೇ ಕಳೆದ ಎಂಟು ಎಪಿಸೋಡ್ಗಳಲ್ಲಿ ನಾವು ಕ್ರಿಸ್ತನ ಸಭೆಯ ವಿಷಯವಾದಂಥ ಸೂಕ್ಷ್ಮ ವಿಚಾರಗಳನ್ನು ನಾವು ಪರಿಗಣಿಸಿ ಧ್ಯಾನ ಮಾಡ್ತಿದ್ದದನ್ನು ನೆನಪಿನಲ್ಲಿಟ್ಟುಕೊಂಡು ಅಲ್ಲಿ ನಾವು ನೋಡಿದಂಥ ಕೆಲವು ಅಗತ್ಯವಾದ ಸಂಗತಿಗಳನ್ನು ಬರೀ ಉಲ್ಲೇಖಿಸಲು ಈ ಸಮಯದಲ್ಲಿ ಅಪೇಕ್ಷಿಸುತ್ತೇವೆ ಕರ್ತನು ನನ್ನ ಸಭೆಯನ್ನು ನಾನು ಕಟ್ಟುತ್ತೇನೆಂಬುದಾಗಿ ಹೇಳಿದ್ದು ಆ ಸಭೆಯ ಮೇಲೆ ಪಾತಾಳದ ದ್ವಾರಗಳು ಜಯ ಹೊಂದಲಾರವು ಎಂಬುದಾಗಿ ಹೇಳಿದ್ದು ಪೇತ್ರನನ್ನು ತಾನು ಆ ಬಂಡೆಯ ಮೇಲೆ ಕಟ್ಟಿದ್ದೇನೆ ಎಂತಲೂ ಉಳಿದವರನ್ನು ಅಂದರೆ ಇವತ್ತಿನ ದಿನತನಕ ಯಾರ್ಯಾರು ಕರ್ತನ ಅನ್ಯೋನ್ಯತೆಯಲ್ಲಿ ಸಭೆಯಾಗಿ ಆತನ ಶರೀರವೆಂಬಂಥ ವಿನ್ಯಾಸಕ್ಕೆ ಬಂದಿದ್ದಾರೋ ಅವರೆಲ್ಲರನ್ನು ಕರ್ತನ ಇವತ್ತಿನ ದಿನತನಕ ಕಟ್ಟುತ್ತಾ ಇದ್ದಾನೆಂತಲೂ ಮಾತ್ರವಲ್ಲ ಕೊರಿಂತದವ್ರು ಆ ಅಪೋಸ್ಟಲರ ಕೃತ್ಯದ ಪುಸ್ತಕದಲ್ಲಿ ಎಫ್ ಎಸ್ಸದ ಹಿರಿಯರಿಗೆ ಪಾವಲನ್ನು ಎಚ್ಚರಿಸುವಾಗ ಕರ್ತನು ತನ್ನ ಸ್ವಂತ ರಕ್ತದಿಂದ ಸಭೆ ಪಡ್ಕೊಂಡ ಸಭೆ ನೀವು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರು ನೀವು ನಿಮ್ಮ ಸ್ವಂತ ಸೊತ್ತಲ್ಲ ಎಂಬುದಾಗಿ ಸಭೆಯ ಅನ್ಯೋನ್ಯತೆಯಲ್ಲಿ ಇರುವಂಥ ದೇವರ ಮಕ್ಕಳನ್ನು ದೇವರ ಸೇವಕರನ್ನು ಎಚ್ಚರಿಸಿದ್ದನ್ನು ಜ್ಞಾಪಕ ಮಾಡಿಕೊಳ್ಳುವ ನಾವು ಯಾರ ಬೆಲೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅಮೂಲ್ಯ ರಕ್ತದ ಬೆಲೆ ಆತ ನಮಗಾಗಿ ತನ್ನ ಪ್ರಾಣವನ್ನು ಬಿಟ್ಟದ್ರಿಂದ ನಮ್ಮ ಪ್ರಾಣವನ್ನು ನಿತ್ಯಕ್ಕಾಗಿ ರಕ್ಷಿಸಿದಂಥ ಆ ಯೋಜನೆ ಅದರ ನಂತರ ಕ್ರಿಸ್ತನು ತನ್ನ ಸಭೆಗೆ ತಲೆಯಾಗಿದ್ದಾನೆ ಮತ್ತು ನಾವು ಆತನ ಶರೀರ ಶರೀರ ಅಂತ ಹೇಳಿದ ಕೂಡಲೇ ಭುಜಗಳ ಮೇಲೆ ಆತನ ಭುಜಗಳ ಮೇಲೆ ಅಧಿಕಾರವಿದೆ ಅದನ್ನು ಪವಿತ್ರಾತ್ಮನ ಸಭೆಯಲ್ಲಿ ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದಾನೆ ಎಂಬುದನ್ನು ನೋಡಿದೆವು ಮಾತ್ರವಲ್ಲ ರಕ್ಷಣೆಯ ಮಾರ್ಗದಲ್ಲಿದ್ದವರಿಗೆ ಒಂದು ವಿಶೇಷವಾದ ಭದ್ರತೆಯನ್ನು ಕೊಡುವುದಕ್ಕಾಗಿ ದೇವದೂತರ ಗಣಗಳು ಕಾಯ್ತಾ ಇವೆ ಮಾತ್ರವಲ್ಲ ಸಭೆಯ ಮೂಲಕವಾಗಿ ಪರಲೋಕದಲ್ಲಿ ಇರುವಂಥ ಆ ಪ್ರಜ ಪ್ರಭುತ್ವಗಳಿಗೆ ಅಥವಾ ಅಧಿಕಾರಗಳಿಗೆ ಅಥವಾ ದೇವದೂತರಿಗೆ ಯಾವ ಸಂದೇಶಗಳು ಮುಟ್ಟಬೇಕು ಮತ್ತು ಸಭೆಯಿಂದ ಅವರು ಯಾವ ಸಂಗತಿಗಳನ್ನು ಗ್ರಹಿಸುವುದಕ್ಕಾಗಿ ಆತುರದಿಂದ ಕಾಯ್ತಾ ಇದ್ದಾರೆ ಎಂಬಂಥ ಆ ವಿಶೇಷವಾದಂಥ ಸಭೆಯ ಸ್ಥಿತಿ ಈ ಸಭೆಯು ಕ್ರಿಸ್ತನಿಗೆ ಅಧೀನವಾಗಿರಬೇಕು ಹೆಡ್ ಆಫ್ ದ ಬಾಡಿ ಅಂತ ಹೇಳಿದರೆ ಆತನು ತಲೆಯಾಗಿದ್ದುಕೊಂಡು ನಾವು ಆತನ ಶರೀರ ಯಾವ ರೀತಿಯ ತಲೆಯ ಆಲೋಚನೆಗಳ ಮೂಲಕವಾಗಿ ಅದರ ಕೇಂದ್ರೀಕೃತ ಕಂಟ್ರೋಲಲ್ಲಿ ಯಾವ ರೀತಿಯಲ್ಲಿ ಸಭೆಯು ಮುನ್ನಡೆಸಬೇಕು ಮಾತ್ರವಲ್ಲ ಅವರಿಗೆ ಬರೆದ ಪತ್ರಿಕೆಯಲ್ಲಿ ಪಾವಲನ್ನು ಎಚ್ಚರಿಸಿದ ಒಂದು ಮಾತು ಅನೇಕರು ಬರಬರುತ್ತಾ ಶಿರಸ್ಸಿನ ಅನ್ಯೋನ್ಯತೆಯನ್ನು ಬಿಟ್ಟವರಾಗಿದ್ದಾರೆ ಎಂಬುದಾಗಿ ಪಾವಲನ್ನು ಎಚ್ಚರಿಸ್ತಾ ಇದ್ದಾನೆ ದೇವಜನರಿಗೆ ದೇವರ ಸೇವಕರಿಗೆ ಕಾಲಕ್ರಮೇಣ ಅನೇಕ ರೀತಿಯ ಭಾರಗಳು ಒತ್ತಡಗಳು ಬರುತ್ತಿರುವಾಗ ಹೇಗೆ ತಮ್ಮ ಸ್ವಂತ ಶಕ್ತಿಯಿಂದ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದೆ ಹೋಗುವಂಥ ಒಂದು ಪರಿಸ್ಥಿತಿ ಅನೇಕರಿಗೆ ಮೋಸಕರವಾಗಿ ಒದಗ್ತದೆ ಅಂಥ ಸಮಯದಲ್ಲಿ ಹೇಗೆ ಶರೀರದ ಆ ಸಂಪರ್ಕವನ್ನು ಶಿರಸ್ಸು ಬಿಟ್ಟಂತೆ ದೇವಜನರು ದೇವರ ಸೇವಕರು ನಡೆಯುವಂಥ ಮೋಸಕರವಾದ ಸ್ಥಿತಿ ಬರುತ್ತದೆ ಮಾತ್ರವಲ್ಲ ಕ್ರಿಸ್ತನ ಸಭೆ ಎಂಬುದು ತಿಮತಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟಪಡಿಸಿದಂತೆ ಆಧಾರ ಸ್ತಂಭವು ಮತ್ತು ನೀತಿಯ ಸತ್ಯತೆಯ ಫೌಂಡೇಶನ್ ಅಥವಾ ನೆಲ ಎಂಬುದಾಗಿ ಸಭೆಯನ್ನು ಸಂಬೋಧಿಸಿದ್ದು ಇವುಗಳನ್ನೆಲ್ಲ ಜ್ಞಾಪಕ ಮಾಡಿಕೊಂಡು ಇವುಗಳೆಲ್ಲ ಸಕ್ರಮವಾಗಿ ನಡೆಯಬೇಕಾದರೆ ಅದನ್ನು ಕಟ್ಟಿದಂಥ ಆ ಅಸ್ಥಿವಾರದ ಆ ವಿನ್ಯಾಸವನ್ನು ನಾವು ನೋಡಬೇಕು ಆದ್ದರಿಂದ ಇವತ್ತು ನಾವು ನೋಡಲಿಕ್ಕೆ ಮುಂದೆ ಹೋಗುವಂಥದ್ದು ಕೊರಿಂತದವರಿಗೆ ಬರೆದ ಪತ್ರಿಕೆಯ ಒಂದನೇ ಸಂಧಿಯ ಹತ್ತನೇ ವಚನದ ಮುಂದುವರಿಕ ಚಿಂತನೆ ಪ್ರಿಯರೇ ಪಾವಲನ್ನು ಕೊರಿತದವರಿಗೆ ಪತ್ರಿಕೆಯ ಮೂಲಕವಾಗಿ ತಾನವರಿಗೆ ಇದರ ಮೊದಲು ವೈಯಕ್ತಿಕವಾಗಿ ಬೋಧಿಸಿದಂಥ ಬೋಧನೆಗಳ ವಿಷಯವಾಗಿ ಒಂದು ಮಾರ್ಗದರ್ಶನ ಮಾರ್ಗಸೂಚಿಯನ್ನು ಕೊಡುತ್ತಿರುವಾಗ ಈ ಭಾಗವು ನಮಗೆ ಬಹಳ ಅಗತ್ಯವಾಗಿರುವಂಥದ್ದು ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ನಿಮ್ಮಲ್ಲಿ ಭೇದಗಳಿರಬಾರ್ದು ದೇವರ ಸಭೆಯಲ್ಲಿ ಪ್ರೀತಿ ಐಕ್ಯತೆ ಅನ್ಯೋನ್ಯತೆ ಸಹಭಾವ ಸಹಕಾರ ಇವುಗಳೆಲ್ಲ ಶರೀರದಲ್ಲಿ ಹೇಗೆ ಮನುಷ್ಯರ ನರನಾಡಿಗಳು ಅವರ ರಕ್ತನಾಳಗಳು ಅವರ ಎದೆಗುಂಡಿ ಅಥವಾ ಹೃದಯ ಬಡಿತ ಮಾತ್ರವಲ್ಲ ಇಡೀ ಶರೀರದ ಆ ನಡವಳಿಯನ್ನು ಯಾವ ರೀತಿಯಲ್ಲಿ ನಾಡಿಯ ಮೂಲಕವಾಗಿ ವೈದ್ಯರು ಪರೀಕ್ಷಿಸ್ತಾರೋ ಎಲ್ಲಿಯಾದರೂ ಆ ನಾಡಿಯ ಒಂದು ಭಾಗ ಹೆಚ್ಚು ಕಮ್ಮಿ ಆದರೆ ಅದರ ಎದೆಗುಂಡಿಯ ಭಾಗದಲ್ಲಿ ಕೂಡ ವ್ಯತ್ಯಾಸ ಬೀಳ್ತದೆ ಮಾತ್ರವಲ್ಲ ರಕ್ತದಲ್ಲಿರಬೇಕಾದಂಥ ಒತ್ತಡ ಅದರಲ್ಲಿರಬೇಕಾದಂಥ ಕಾರ್ಬೋಹೈಡ್ರೇಟ್ ಅಥವಾ ಸು ಶಕ್ ಸಕ್ಕರೆ ಅಂಶ ಇವೆಲ್ಲವನ್ನು ನಾವು ನೋಡ್ತೇವೆ ಹೆಚ್ಚಾಗಿ ಪಿತ್ತ ಏರಿದರೆ ಅದರಲ್ಲಿ ಆಗುವಂಥ ಸಮಸ್ಯೆಗಳು ಇದೇ ರೀತಿಯಲ್ಲಿ ಕ್ರಿಸ್ತನ ಶರೀರವೆಂಬುದು ಪ್ರೀತಿಯಲ್ಲಿ ನೆಲೆಗೊಂಡು ದೇವಜನರು ಒಬ್ಬರಿಗೊಬ್ಬರು ಕ್ರಿಸ್ತನು ನಮ್ಮನ್ನು ಪ್ರೀತಿಸದಂತೆ ಯಾವಾಗ ಬರೀ ಕಾರ್ಯಗಳು ಸರಿಯಾಗಿ ನಡೆಯುತ್ತಿರುವಾಗ ಮಾತ್ರವಲ್ಲ ಕಾರ್ಯಗಳು ನಮಗೆ ಪ್ರತಿಕೂಲವಾಗಿ ನಡೆಯುವಾಗ ಉದಾಹರಣೆ ಸ್ನೇಹಿತರನ್ನು ಪ್ರೀತಿಸಿರಿ ನಿಮ್ಮವರನ್ನು ಪ್ರೀತಿಸಿರಿ ಅಂತ ಹೇಳುವಂಥದ್ದು ಸಾಧಾರಣ ಆದರೆ ನಮ್ಮ ಕರ್ತನು ಇಂತು ಇಷ್ಟೊಂದು ವಿಶೇಷವಾದಂಥ ಆಯಾಮಕ್ಕೆ ನಮ್ಮ ನಡೆಸುವಂಥದ್ದು ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಪ್ರಿಯರೇ ಸಭೆಯಲ್ಲಿ ಆಗುವಂಥ ಘರ್ಷಣೆಗಳ ಅನೇಕ ರೀತಿಯ ಕೊರತೆಗಳ ಒಂದು ಭಾಗವನ್ನು ಇಲ್ಲಿ ನಾವು ಕೊರಿಂತದವರಿಗೆ ಬರೆದ ಪತ್ರಿಕೆಯಲ್ಲಿ ನಮ್ಮ ಮಾರ್ಗದರ್ಶನಕ್ಕಾಗಿ ತೆಗೆದುಕೊಳ್ಳುವ ನಾನು ಪ್ರತ್ಯೇಕ ಸಾರಿ ಪ್ರತಿ ಸಾರಿ ಹೇಳುವಂತೆ ಬೈಬಲಲ್ಲಿ ಬರೆದ ಸಂಗತಿಗಳು ಹಳೆಯ ಕಾಲದಲ್ಲಿ ನಡೆದ ಸಂಗತಿಗಳು ಈಗ ಕೊರಿಂತದವರಿಗೆ ಬರೆದ ಪತ್ರಿಕೆಯ ಸಂಗತಿಗಳು ಕ್ರಿಸ್ತಶಕ ಸರ್ವಸಾಧಾರಣ ಎಪ್ಪತ್ತು ಎಂಬತ್ತು ನೂರು ಅಷ್ಟಕ್ಕೆ ನಡೆದಿರಬಹುದು ಎಂಬುದು ನಮ್ಮ ಅಂದಾಜು ಆದರೆ ಇವತ್ತು ಅದನ್ನು ಬರೆದದ್ದು ನಾವು ಅದನ್ನು ಓದ್ತಾ ಇದ್ದೇವೆ ಇದರಿಂದ ಆ ಕಾಲದಲ್ಲಿ ಜೀವಿಸಿದ ಜನರಿಗೆ ಯಾವ ಪ್ರಯೋಜನ ಆಗುವುದಿಲ್ಲ ಯಾಕಂದರೆ ಅವರ ಸಮಯ ದಾಟಿ ಹೋಯಿತು ಯಾವ ರೀತಿಯಲ್ಲಿ ಅವರ ಸಮಯ ದಾಟಿ ಹೋಯಿತು ಅದೇ ರೀತಿಯಲ್ಲಿ ನಮ್ಮ ಸಮಯ ಕೂಡ ದಾಟಿ ಹೋಗ್ತದೆ ಮನುಷ್ಯನ ಆಯುಷ್ಯ ಎಪ್ಪತ್ತು ವರ್ಷ ಬಲ ಬಲಹಿತ್ತಿದರೆ ಎಂಬತ್ತು ಕಷ್ಟ ಸಂಕಟಗಳೇ ಅದರ ಆಡಂಬರ ಎಂಬುದಾಗಿ ಕೀರ್ತನೆಗಾರನು ಹೇಳುವಂತೆ ನಮ್ಮ ಸಮಯ ಕೊಂಚ ಆದ್ದರಿಂದ ಅವರ ಉದಾಹರಣೆಯ ಮೂಲಕವಾಗಿ ಅವರಲ್ಲಿ ಪವಿತ್ರಾತ್ಮನು ಯಾವ ರೀತಿಯಲ್ಲಿ ಕಾರ್ಯ ಮಾಡಿದನು ಆದಾಗ್ಯೂ ಸಭೆಯಲ್ಲಿ ಬಲವಾದ ಸೇವಕರು ಕ್ರಿಸ್ತನ ಆ ಪ್ರತ್ಯಕ್ಷತೆಯನ್ನು ನೇರವಾಗಿ ತಮ್ಮ ಜೀವನದಲ್ಲಿ ಕಣ್ಣಾರೆ ಕಂಡವರು ಇರುವಾಗಲೂ ಸಮಸ್ಯೆಗಳಿದ್ದದ್ದನ್ನು ನಾವು ನೋಡ್ತೇವೆ ಹಾಗಿರುವಾಗ ಎರಡು ಸಾವಿರ ವರ್ಷಗಳ ನಂತರ ಬಂದವರಾದ ನಾವು ನಾವು ಬರುವಾಗ ಯಾವುದೋ ಯಾವುದೇ ಬೇರೆ ಬೇರೆ ಕ್ರೈಸ್ತ ಚಿಂತನೆಗಳಿಂದ ಬಂದಿದ್ದೇವೆ ಮಾತ್ರವಲ್ಲ ಕಳೆದ ಎರಡು ಸಾವಿರ ವರ್ಷಗಳಲ್ಲಿ ಅನೇಕ ಸಭೆಯ ಆ ವಿನ್ಯಾಸವು ಬದಲಾಗುತ್ತಾ ಬಂದಿದೆ ದೊಡ್ಡ ದೊಡ್ಡ ಚರ್ಚ್ಗಳು ಅನೇಕ ಸಾರಿ ಸೂಕ್ಷ್ಮವಾದ ಅನೇಕ ಅಗತ್ಯ ವಿಷಯಗಳನ್ನು ಜೀವನಾಡಿಗೆ ಸಂಬಂಧಪಟ್ಟ ರೀತಿಯಲ್ಲಿರುವಂಥ ವಿಷಯಗಳನ್ನು ಹಿನ್ನೆಲೆ ಹಾಕಿ ಹೊರಗಿನ ಆಡಳಿತಕ್ಕೆ ಮಾರು ಹೋದದ್ದನ್ನು ಕೂಡ ನಾವು ನೋಡ್ತೇವೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ಹಿನ್ನೆಲೆಯಿಂದ ಬಂದಿದ್ದೇವೆ ಎಂಬುದು ಅನೇಕ ಸಾರಿ ನಮಗೆ ಗೊತ್ತಿರುವುದಿಲ್ಲ ಆದ್ದರಿಂದ ನಾವು ನಮ್ಮ ಸ್ಥಿತಿಗತಿಗಳನ್ನು ಸರಿಪಡಿಸುವುದಕ್ಕಾಗಿ ಆ ಕಾಲದಲ್ಲಿ ಪವಿತ್ರಾತ್ಮನಿಂದ ಸಭೆಗೆ ಕೊಡಲ್ಪಟ್ಟ ಆ ಮಾರ್ಗದರ್ಶನಗಳಲ್ಲಿ ಇದು ಒಂದಾಗಿದೆ ಈಗ ನೋಡಿ ಇವಾಗ ಹೇಳ್ತದೆ ಸಹೋದರೆ ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ನಿಮ್ಮಲ್ಲಿ ಭೇದಗಳಿರಬಾರದು ಇವತ್ತು ನೋಡಿ ಒಂದು ಚಿಕ್ಕ ಸಭೆಯಲ್ಲಿ ಅನೇಕ ಸಾರಿ ಮೂವತ್ತು ನಲ್ವತ್ತು ಜನ ಇದ್ದಾರೆ ಆದರೆ ಅದರೊಳಗೆ ಸಹ ಭೇದಗಳು ನೂರು ನೂರ ಇಪ್ಪತ್ತು ಜನ ಒಟ್ಟಿಗೆ ಸೇರಿದರೆ ಭೇದಗಳು ಹೆಚ್ಚು ಮಾತ್ರವಲ್ಲ ಮುನ್ನೂರು ಏಳ್ನೂರು ಎಂಟುನೂರು ಜನ ಒಂದು ಸಭೆಯಲ್ಲಿರುವಾಗ ಇನ್ನೂ ಸಮಸ್ಯೆಗಳು ಜಾಸ್ತಿ ಆದ್ದರಿಂದ ವ ವಾಕ್ಯ ಹೇಳ್ತದೆ ನಿಮ್ಮಲ್ಲಿ ಭೇದಗಳಿರಬಾರದು ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ಹೊಂದಿಕೆಯಿಂದ ಇರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ತೇನೆ ಅನೇಕ ಸಾರಿ ನಾವು ನೋಡ್ತೇವೆ ಇವತ್ತು ನಾವು ಪ್ರಜಾಪ್ರಭುತ್ವದ ಚಿಂತನೆಯಲ್ಲಿ ಜೀವಿಸ್ತೇವೆ ಆದ್ದರಿಂದ ನಾನು ಕಳೆದ ಸಾರಿ ಒಂದು ಎಪಿಸೋಡಲ್ಲಿ ನಿಮಗೆ ಹೇಳಿದಂತೆ ಒಂದು ಚಿಕ್ಕ ಸಭೆಯಲ್ಲಿ ಏನೇನೋ ಗಲಾಟೆಗಳು ಯಾಕೆ ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ಅಭಿಪ್ರಾಯ ಒಂದು ಪೀಠ ಅರ ವೇದಿಕೆಯ ಬೋಧನೆಯ ಪೀಠ ಅದು ಚರ್ಚಲ್ಲಿ ನಡುವೆ ಇರಬೇಕಾ ಸೈಡಲ್ಲಿ ಇರಬೇಕಾ ಮೇಲೆ ಇರಬೇಕಾ ಬಲಬದಿಗೆ ಇರಬೇಕಾ ಎಂಬುದರ ವಿಷಯದಲ್ಲಿ ಕೂಡ ಅನಗತ್ಯ ಚಿಂತೆಗಳು ಚಿಂತನೆಗಳು ಪ್ರತಿಯೊಬ್ಬರು ಹೋರಾಡುವಂಥದ್ದು ತನ್ನ ವ್ಯಕ್ತಿತ್ವದ ವಿಕಸನೆಗಾಗಿ ಆದರೆ ಆ ವ್ಯಕ್ತಿತ್ವದ ವಿಕಸನೆ ಪವಿತ್ರಾತ್ಮನಿಗೆ ಅಧೀನವಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಬೋಧನೆಗೂ ಆತನ ಸ್ವಭಾವಕ್ಕೂ ಹೊಂದಿಕೆ ಆಗ್ತಿದ್ದರೆ ಎಷ್ಟೋ ಒಳ್ಳೆಯದು ಒಂದು ವೇಳೆ ಪೀಠ ನಡುವೆ ಇದ್ರೇನು ಎಡಬದಿಯಲ್ಲಿದ್ದರೇನು ಬಲಬದಿಯಲ್ಲಿದ್ದರೇನು ಸಮಸ್ಯೆ ಎಲ್ಲಿ ಗೊತ್ತಾ ನಮ್ಮ ಹೃದಯದಲ್ಲಿ ಕರ್ತನ ಪೀಠ ಎಲ್ಲಿದೆ ಒಂದು ವೇಳೆ ಕರ್ತನಿಗೆ ಕೊಡಬೇಕಾದಂಥ ಸನ್ಮಾನ ಆತನ ಪ್ರಸನ್ನತೆಯ ಪ್ರಜ್ಞೆ ಇದೆಯಾದರೆ ಯಾರು ಕೂಡ ಇಂಥ ಕ್ಷುಲ್ಲಕ ಸಂಗತಿಗಳಿಗೆ ಭೇದ ಭಾವಗಳಿಂದ ಜಗಳಾಡುವುದಿಲ್ಲ ಪ್ರಿಯರೇ ದಯಮಾಡಿ ಕೈಮುಗಿದು ಕೇಳ್ತಾ ಇದ್ದೇನೆ ಅನೇಕ ಸಭೆಗಳನ್ನು ನಾನು ನನ್ನ ಕಳೆದ ನಲವತ್ತು ವರ್ಷಗಳ ಆ ಸಭಾ ಸೇವಾ ನೆಲೆಯಲ್ಲಿ ಪರಿಸ್ಥಿತಿಯಲ್ಲಿ ನಾನು ಕಂಡಿದ್ದೇನೆ ಪ್ರಿಯರೇ ಅನೇಕ ಸಾರಿ ತಮಗೆ ಗೊತ್ತಿಲ್ಲದೆ ಸೇವಕರು ಸಮೇತ ಗ ದಾರಿ ತಪ್ಪುವುದನ್ನು ನೋಡ್ತೇವೆ ನೋಡಿ ಇರಬೇಕೆಂದು ನಾನು ನಮ್ಮ ಕರ್ತನಾದ ಯೋಸ್ಕೃತನ ಹೆಸರನ್ನು ನಿಮ್ಮನ್ನು ಬೇಡಿಕೊಳ್ತೇನೆ ಯಾಕೆಂದರೆ ಸಹೋದರರೇ ನಿಮ್ಮಲ್ಲಿ ಜಗಳ ಗುಂಗಳುಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯೆಯ ಮನೆಯವರಿಂದ ನಮಗೆ ತಿಳಿದು ಬಂತು ಈಗ ಪಾವಲನ್ ಹೇಳ್ತಾ ಇದ್ದಾನೆ ಕ್ಲೋಯೆ ಎಂಬಂಥ ಒಬ್ಬ ಹಿರಿಯನಲ್ಲಿ ಇದ್ದಿರಬೇಕು ಅವರ ಮಾರ್ಗದರ್ಶನದಲ್ಲಿ ಅಥವಾ ಅವರ ಪರಂಪರಿಕೆಯಲ್ಲಿ ಸಭೆ ನಡೀತಿರಬೇಕು ಆದರೆ ಆ ಸಭೆಯಲ್ಲಿ ಜಗಳಗಳುಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯೆಯ ಮನೆಯವರಿಂದ ನಮಗೆ ತಿಳಿದು ಬಂತು ಈಗ ನೋಡಿ ಇವತ್ತು ಪಾವಲನು ನೇರವಾಗಿ ಎಲ್ಲಿ ಹೇಳ್ತಾ ಇದ್ದಾನೆ ನನಗೆ ನಿಮ್ಮ ನಡುವೆ ಇರುವಂತಹ ಜಗಳಗಳು ಕ್ಲೋಯೆಯ ಮನೆಯವರಿಂದ ನನಗೆ ಗೊತ್ತಾಯಿತು ಎಂಬುದಾಗಿ ಹೇಳ್ತಿರುವಾಗ ಒಂದು ವೇಳೆ ಇವತ್ತು ಯಾರಾದರೂ ಒಬ್ಬರು ಸೇವಕರು ಒಂದು ಸಭೆಯಲ್ಲಿರುವಂಥ ಸಂಗತಿಗಳನ್ನು ಸೀನಿಯರ್ ಪಾಸ್ಟ್ರಿಗೆ ಮಾಹಿತಿ ಕೊಟ್ಟರೆ ಆ ಸಭೆಯಲ್ಲಿ ಅದೇ ಒಂದು ಸಮಸ್ಯೆಯಾಗಿ ಇರುವಂಥದ್ದು ಏನು ಚಾಡಿ ಅಂತ ಹೇಳಿ ಅವರನ್ನು ಹಿಡಿದು ಗದರಿಸುವಂಥ ಪರಿಸ್ಥಿತಿಗಳು ಕೂಡ ಇವತ್ತು ನಮ್ಮ ಸಭೆಗಳಲ್ಲಿ ಬಂದದ್ದನ್ನು ನಾನು ಕಣ್ಣಾರೆ ಅನೇಕ ಸಾರಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ಬೇರೆ ಬೇರೆ ಜನರ ನಡುವೆ ಕೆಲವರು ವಿದ್ಯಾವಂತರು ಇನ್ನು ಕೆಲವರು ಅವಿದ್ಯಾವಂತರು ಅಥವಾ ಕಡಿಮೆ ವಿದ್ಯೆ ಇದ್ದವರು ಇವರೆಲ್ಲರ ನಡುವೆ ನೋಡ್ತೇನೆ ಆದರೆ ಆ ದಿನಗಳಲ್ಲಿ ಕ್ಲೋಯೆ ಎಂಬವನ ಹೆಸರು ಧೈರ್ಯವಾಗಿ ಪಾವಲನ್ನು ಹೇಳಬೇಕಾದ್ರೆ ಖಂಡಿತವಾಗಿ ಅವರ ನಡುವೆ ಎಂಥ ಒಂದು ಶಿಸ್ತು ಇತ್ತು ಎಂದು ಅರ್ಥ ಮಾಡಿಕೊಳ್ಬಹುದು ಇವತ್ತು ಯಾರಾದರೂ ನಮ್ಮ ಸಭೆಯಲ್ಲಿರುವಂಥ ಒಬ್ಬರು ಹಿರಿಯರು ಸೀನಿಯರ್ ಪಾಸ್ರಿಗೆ ಏನಾದರೂ ಒಂದು ಸಂಗತಿಯನ್ನು ಮಾಹಿತಿಯನ್ನು ತಿಳಿಯಪಡಿಸಿದ್ದು ಅಂತ ಹೇಳಿದರೆ ಅದೇ ಒಂದು ದೊಡ್ಡ ಅಪರಾಧವಾಗಿ ಅವರನ್ನು ಕಾರ್ನರ್ ಮಾಡುವುದು ಅವರನ್ನು ಅಟ್ಯಾಕ್ ಮಾಡುವುದು ಇಂಥದೆಲ್ಲ ನಮ್ಮ ಸಭೆಗಳಲ್ಲಿ ನಡೀತದೆ ಪ್ರಿಯರೇ ಒಮ್ಮನಸಿಲ್ಲ ಭೇದ ಭಾವಗಳು ಉಂಟು ಮತ್ತು ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪಾವ್ಲನವನು ಇಲ್ಲವೇ ಅಪಲೋಸನವನು ಅಥವಾ ಕೇಫನವನು ಇಲ್ಲದೆ ನಾನು ಎಂದು ಹೇಳಿಕೊಳ್ಳುತ್ತಾರಂತೆ ಪಾವಲನ ಇದನ್ನು ವಿಶೇಷಿಸ್ತಾನೆ ಕ್ರಿಸ್ತನು ವಿಭಾಗವಾಗಿದ್ದಾನೋ ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಪಾವಲನೋ ಪಾವಲನೋ ಅಂತ ಹೇಳಿದ ಕೂಡಲೇ ಅದರ ನೆಕ್ಸ್ಟ್ ಸೆಂಟೆನ್ಸ್ ಹೀಗೆ ಬರಲಿಕ್ಕೆ ಸಾಧ್ಯ ಅಪಲೋಸನೋ ಖೇಫನೋ ನೋಡಿ ಸೇವಕರ ಬೆನ್ನು ಹತ್ತಿಕೊಂಡು ಪಂಗಡಗಳು ಕಟ್ ಮಾಡಿ ಪಂಗಡಗಳು ಬಿಲ್ಡಪ್ ಆಗಿ ಅದರ ನಂತರ ಕೆಲವು ಸಮಯ ನಂತರ ಆ ಸಂಬಂಧವು ಚಳಿತು ಉಳಿತು ಸಭೆ ವಿಂಗಡವಾಗುವುದು ಒಡೆದು ಹೋಗುವಂಥದ್ದು ನೋಡಿ ಪಾವ್ಲ ನೇರ ಹೇಳ್ತಾನೆ ಪಾವಲನು ನಿಮಗಾಗಿ ಸತ್ತವನು ಪಾವಲನು ಕ್ರಿಸ್ತನು ವಿಭಾಗವಾಗಿದ್ದಾನೋ ನೀವು ಪಾವಲನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರೋ ನಿಮ್ಮಲ್ಲಿ ಕ್ರಿಸ್ತನಿಗೂ ಗಾಯನಿಗೂ ಹೊರತಾಗಿ ಮತ್ತಾರಿಗೂ ನಾನು ದೀಕ್ಷಾ ಸ್ನಾನ ಮಾಡಿಸಲಿಲ್ಲವಾದ್ದರಿಂದ ನೀವು ನನ್ನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರೆ ಎಂದು ಯಾರೂ ಹೇಳಲಾಗದು ಯಾಕಂದರೆ ಒಂದು ವೇಳೆ ಯಾರಾದರೂ ಪಾವಲ್ನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರೆ ದೇವರ ಸನ್ಮುಖದಲ್ಲಿ ಅದಕ್ಕೆ ಬೆಲೆ ಇಲ್ಲ ರಕ್ಷಣೆ ಮನುಷ್ಯರಿಗೆ ಬಂದದ್ದು ಪಾವಲನಿಂದಲ್ಲ ಕೇಫನಿಂದಲ್ಲ ಇವತ್ತು ಕೂಡ ಒಂದು ಬೋಧಕನ ಹತ್ತಿ ಇನ್ನೊಬ್ಬ ಬೇ ಬೋಧಕನು ತಿರಸ್ಕರಿಸುವಂತಹ ಕಾರ್ಯಗಳು ಸಭೆಯಲ್ಲಿ ನಡೆಯುತ್ತಿಲ್ವಾ ಕಳೆದ ಸಾರಿ ಅಪೋಸ್ತಲರಿಗೆ ಬರೆದ ಪತ್ರಿಕೆಯ ಎಫ್ ಎಸ್ ಹಿರಿಯರ ವಿಷಯದಲ್ಲಿ ಪಾವಲನ್ನು ಎಚ್ಚರಿಸುವಾಗ ಅವನು ಸ್ಪಷ್ಟವಾಗಿ ಹೇಳಿದ್ದಾನೆ ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮ ಒಳಗೆ ಪ್ರವೇಶಿಸುವವು ಮಾತ್ರವಲ್ಲ ಸಭೆ ನಿಮ್ಮ ಸಭೆಯೊಳಗಿಂದಲೂ ಕೆಲವರು ಎದ್ದುಕೊಂಡು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಕರ್ತನ ಶಿಷ್ಯರನ್ನು ತನ್ನ ಹಿಂದೆ ಎಳ್ಕೊಳ್ಳುವರು ಪ್ರಿಯರೇ ಇಂತಹ ಒಂದು ಕಠಿಣವಾದ ಸಂಗತಿಯಲ್ಲಿ ಕ್ರಿಸ್ತನ ಪ್ರಸನ್ನತೆ ಪವಿತ್ರಾತ್ಮ ನಡವಳಿ ಅದು ಮರೆಯಾಗಿ ಹೋಗ್ತದೆ ಈಗ ಒಂದು ವೇಳೆ ಇದನ್ನು ಕೇಳುವ ನಿಮ್ಮಲ್ಲಿ ಯಾರಾದರೂ ಇಂತಹ ಪರಿಸ್ಥಿತಿಗಳು ನಿಮ್ಮ ಸಭೆಯಲ್ಲಿ ಒದಗಿವೆ ಬಂದಿ ಒದಗಿ ಬಂದಿವೆ ಆದರೆ ಪ್ರಿಯರೇ ಇದನ್ನು ಬರೀ ಮಾನಸಿಕವಾಗಿ ನಿಮ್ಮ ಅಂತರ್ಯದಿಂದ ಅದನ್ನು ಸರಿಪಡಿಸುವಂಥ ಉದ್ದೇಶದಿಂದ ಮಾತ್ರ ನಾನು ಇದನ್ನು ಹೇಳ್ತೇನೆ ಅಲ್ಲದೆ ನಿಮ್ಮ ವಿಷಯವಾದಂಥ ಟೀಕೆ ಟಿಪ್ಪಣಿಗಳನ್ನು ಅಥವಾ ನಿಮ್ಮನ್ನು ಚುಚ್ಚಿ ನಿಮ್ಮನ್ನು ಒಂದು ಬಲಿಪಶುವನ್ನಾಗಿ ಮಾಡಿ ನಿಮ್ಮ ಹೆಸರು ಹಾಳು ಮಾಡುವುದಕ್ಕಾಗಿ ನಾನು ಇಷ್ಟಪಡುವುದಿಲ್ಲ ಪ್ರಿಯರೇ ತಿದ್ದಿಕೊಳ್ಳಿರಿ ಯಾವ ರೀತಿಯಲ್ಲಿ ದಾವಿದನು ತನ್ನ ತಪ್ಪು ಅಪರಾಧ ಏನಂತೇಳಿ ಗೊತ್ತಾದಾಗ ಅವನು ತಿದ್ದಿಕೊಂಡನ ಆಗ ಕರ್ತನ್ ಹೇಳ್ತಾ ಇದ್ದಾನೆ ನನ್ನ ಹೃದಯಕ್ಕೆ ತಕ್ಕ ಮನುಷ್ಯನೆಂಬುದಾಗಿ ಆದರೆ ಅದೇ ಕಾರ್ಯವನ್ನು ಅವನಿಗಿಂತಲೂ ಮೊದಲು ಆರಿಸಲ್ಪಟ್ಟಂಥ ಅರಸನಾಗಿರುವಂಥ ಆ ಸಾವಲನ್ನು ಮಾಡಲಿಲ್ಲ ಹೀಗಿರುವಾಗ ಸಾವಲನಿಗೆ ಸಿಕ್ಕಿದ ಅಂತ್ಯ ಯಾವುದು ದಾವಿದನಿಗೆ ಸಿಕ್ಕಿದ ಅಂತ್ಯ ಯಾವುದು ಈಗ ಅದರ ಹೊಂದಿಕೆಯಲ್ಲಿ ಪ್ರಿಯರೇ ನೀವು ನಿರ್ಧಾರ ಮಾಡಿಕೊಳ್ಳಿ ನಿಮಗೆ ಯಾವ ಅಂತ್ಯ ಬೇಕೋ ಅದರ ಪ್ರಕಾರವಾಗಿ ನಿಮ್ಮ ಜೀವನಗಳನ್ನು ನಿಮ್ಮ ಮನೋಸ್ಥಿತಿಯನ್ನು ನಿಮ್ಮ ಮೌಲ್ಯಗಳ ಎಂಥದ್ದು ಗ್ರೆ ಗ್ರೆಡೇಷನ್ ನಮ್ಮ ಮೌಲ್ಯಗಳ ಆದ್ಯತೆಗಳನ್ನು ನೀವು ಸಿಲೆಕ್ಟ್ ಮಾಡಿ ತಮ್ಮನ್ನು ತಾವೇ ತಿದ್ದಿಕೊಂಡು ಕರ್ತನ ಆ ಸ್ಥಿತಿಗೆ ಸಭೆಯ ಸ್ಥಿತಿಗೆ ಯೋಗ್ಯರಾಗುವಂತೆ ನಡ್ಕೊಳ್ಳಿ ಎಂಬಂಥ ಉದ್ದೇಶದಿಂದ ಮಾತ್ರ ನಾನಿದನ್ನು ಹೇಳ್ತಾನೆ ಸ್ಟೇಫಾನನ ಮನೆಯವರಿಗೆ ಸಹ ದೀಕ್ಷಾ ಸ್ನಾನ ಮಾಡಿದೆನು ಇವರಿಗಲ್ಲದೆ ಇನ್ಯಾರಿಗೂ ದೀಕ್ಷಾ ಸ್ನಾನ ಮಾಡಿಸಿದಂತೆ ಕಾಣೆನು ದೀಕ್ಷಾ ಸ್ನಾನ ಮಾಡಿಸೋದಕ್ಕಲ್ಲ ಸ್ವಾರ್ಥೆಯನ್ನು ಸಾರುವುದಕ್ಕೆ ಕ್ರಿಸ್ತನನ್ನು ಕಳಿಸಿದೆನು ಆದರೆ ವಾಕ್ಚಾತುರದಿಂದ ಸಾರಬೇಕೆಂದು ಕಳಿಸಲಿಲ್ಲ ನೋಡಿ ಈ ವಚನವನ್ನು ಕೂಡ ಕೆಲವು ತಿರುಚುತ್ತಾರೆ ಕರ್ತನನ್ನು ಕಳುಹಿಸಿದು ದೀಕ್ಷಾ ಸ್ನಾನ ಮಾಡಿಸುವುದಕ್ಕಾಗಿ ಅಲ್ಲ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನೋಡಿ ದೀಕ್ಷಾ ಸ್ನಾನ ಮಾಡಿಸುವುದಕ್ಕ ಮಾಡಿಸುವುದಕ್ಕಲ್ಲ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಕ್ರಿಸ್ತನನ್ನು ಕಳುಹಿಸಿದಂಥ ವಾಕ್ಯ ಹೇಳಿ ಕೆಲವರು ಇದನ್ನು ಎತ್ತಿ ಹಿಡಿದು ನೋಡಿ ಪಾವಲನ ಸಮೇತ ದೀಕ್ಷಾ ಸ್ನಾನ ಕೊಡಲಿಲ್ಲ ಮುಳುಗಿ ದೀಕ್ಷಾ ಸ್ನಾನ ಕೊಡುವಂಥದ್ದು ವಿರೋಧಿಸಿ ಮಾಡುವಂಥ ವ್ಯರ್ಥವಾದಂಥ ಆರ್ಗ್ಯುಮೆಂಟ್ ತರ್ಕಗಳು ಸುವಾರ್ತೆಯನ್ನು ಸಾರುವ ಸಮಯದಲ್ಲಿ ಅದನ್ನು ಒಪ್ಪಿ ಸ್ವೀಕಾರ ಮಾಡಿದವರಿಗೆ ದೀಕ್ಷಾ ಸ್ನಾನ ಕೊಡಿರಿ ಶಿಷ್ಯರಿಗೆ ದೀಕ್ಷಾ ಸ್ನಾನ ಕೊಡಿರಿ ಅಂತೇಳಿ ಹೇಳಿಲ್ವಾ ಹಾಗಿರುವಾಗ ಈ ಒಂದು ವಚನವನ್ನು ಹಿಡ್ಕೊಂಡು ವ್ಯಂಗ್ಯ ತರ್ಕ ಮಾಡುವಂಥ ಆ ಜನರು ಎಂಥ ರೀತಿಯ ನ್ಯಾಯ ತೀರ್ಪಿಗೆ ಒಳಗಾಗ್ತಾರೆ ಎಂಬುದಾಗಿ ನೀವೇ ಅರ್ಥ ಮಾಡಿಕೊಳ್ಬೇಕಾಗಿ ಇದೆ ಈಗ ನೋಡಿ ನಿಮ್ಮಲ್ಲಿ ನಾನು ಯಾರಿಗೂ ದೀಕ್ಷಾ ಸ್ನಾನ ಕೊಡ ಕೊಟ್ಟಿಲ್ಲ ಅಂತ ಹೇಳುವಾಗ ಯಾರು ಯಾರಿಗೂ ದೀಕ್ಷಾ ಸ್ನಾನ ಕೊಟ್ಟಿಲ್ಲ ಎಂಬುದು ಅರ್ಥ ಆಗ್ತದ ಹಾಗಾದರೆ ಇಂಥ ವ್ಯಂಗ್ಯ ತರ್ಕಗಳು ಸೈತಾನನ ಆ ಪಾತಾಳದ ಆಳದಿಂದಲ್ಲದೆ ಮತ್ತೆಲ್ಲಿಂದ ಬರ್ತವೆ ಪ್ರಿಯರೇ ಈ ಒಂದು ವಚನವನ್ನು ಹಿಡ್ಕೊಂಡು ದೀಕ್ಷಾ ಸ್ನಾನ ಮಾಡಿಸುವುದಕ್ಕಲ್ಲ ಸ್ವಾರ್ಥೆಯನ್ನು ಸಾರುವುದಕ್ಕೆ ಕ್ರಿಸ್ತನು ಕಳುಹಿಸಿದನು ಅಂತ ಹೇಳಿ ಹೇಳಿದಾಗ ಕೆಲವರು ಅದನ್ನು ಹಿಡ್ಕೊಂಡು ಪಾವಲನ್ನು ಸಮೇತ ನೋಡಿ ದೀಕ್ಷಾ ಕೊಡ್ತಿರಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ ಆದರೆ ಮೇಲೆ ಹೇಳಿದ್ದಾನೆ ನಾನು ಇಂಥ ಇಂಥವರಿಗೆ ಮಾತ್ರ ದೀಕ್ಷಾ ಕೊಟ್ಟದು ಹಾಗಾದರೆ ಪಾವ್ಲನ್ ದೀಕ್ಷಾ ಕೊಟ್ಟರೇನು ಕೊಟ್ಟರೆನು ಅಪೋಲೋಸನ್ನು ಕೊಟ್ಟರೆನು ಕೊಟ್ಟರೇನು ಕೊಟ್ಟರೆನು ನೀವೆಲ್ಲರೂ ಕ್ರಿಸ್ತ ಯೇಸುವಿನವರು ಕ್ರಿಸ್ತ ಯೇಸು ವಿಭಾಗವಾಗಿಲ್ಲ ಎಂಬಂಥದ್ದನ್ನು ಮಾತ್ರ ಹೇಳುವುದಕ್ಕಾಗಿ ಆ ಪಾವಲನು ಈ ಸಂಗತಿಯನ್ನು ಬರೆದಿದ್ದಾನೆ ಆದರೆ ವಾಕ್ಚಾತುರ್ಯದಿಂದ ಸಾರಬೇಕೆಂದು ಕಳಿಸಲಿಲ್ಲ ಕೆಲವೊಮ್ಮೆ ಕೆಲವು ಜನರಿಗೆ ವಿಶೇಷವಾದಂಥ ಒಂದು ವರ ಕೃಪೆ ಇರ್ತದೆ ಅಂದರೆ ಜ್ಞಾನೋಕ್ತಿ ಪುಸ್ತಕದಲ್ಲಿ ಹೇಳುವಂತೆ ಸಿಹಿಯಾದ ಹಿತಕರವಾದ ಒಂದು ಮಾತು ಹೃದಯದ ನೋವಿಗೆ ಮದ್ದು ಎಂಬುದಾಗಿ ನೋಡಿ ಅಂತಹ ಒಂದು ಕೃಪೆಯನ್ನು ಪವಿತ್ರಾತ್ಮನ ಮೂಲಕವಾಗಿ ದೇವರು ತನ್ನ ಜನರಿಗೆ ಕೊಡ್ತಾನೆ ಆದರೆ ನೇರವಾಗಿ ಮಾತಾಡುವಂಥದ್ದು ಸಾಧಾರಣ ನೋಡಿ ವಾಕ್ಚಾತುರ್ಯದಿಂದ ಸಾರಬೇಕೆಂದು ಕಳುಹಿಸಲಿಲ್ಲ ಹಾಗೆ ಸಾರಿದರೆ ಕ್ರಿಸ್ತನ ಶಿಲುಬೆಯು ನಿರರ್ಥಕವಾಗುವುದು ನೋಡಿ ಮನುಷ್ಯರು ಯಾವಾಗಲೂ ಒಬ್ಬ ಸೇವಕನನ್ನು ಹಿಡಿದು ಇನ್ನೊಬ್ಬ ಸೇವಕನ ತೆಗಳುವುದು ಯಾವ ಕಾರಣದಿಂದ ಆ ಸೇವಕನು ಭಾಳ ಬುದ್ಧಿವಂತಿಕೆಯಿಂದ ಭಾಳ ಚಂದವಾಗಿ ಸಂಗತಿಗಳನ್ನು ಮುಂದೆ ಇಡ್ತಾನೆ ಈ ಸೇವಕನ ಇದ್ದನ್ನು ಸ್ಟೇಟ್ ಆಗಿ ಇದ್ದ ಹಾಗೆ ಹೇಳ್ತಾನೆ ನೋಡಿ ಏನು ಹೇಳ್ತಾನೆ ಅದಕ್ಕೆ ಒಂದು ವೇಳೆ ಮನುಷ್ಯ ಬುದ್ಧಿಯಿಂದ ಕೆಲವು ಚಮತ್ಕಾರದ ಮಾತುಗಳನ್ನು ಉಪಯೋಗಿಸಿ ಸುವಾರ್ತೆ ಸಾರುವುದಾದರೆ ಅದು ತನಕ ಹೋಗ್ತದೆ ಕ್ರಿಸ್ತನ ಶಿಲುಬೆಯು ನಿರರ್ಥಕವಾಗುವಷ್ಟು ಮುಂದೆ ಬೆಳೆಯುತ್ತದೆ ಎಂಬುದಾಗಿ ಪಾವಲನ್ ಹೇಳ್ತಾ ಇದ್ದಾನೆ ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚುತನವಾಗಿದೆ ರಕ್ಷಣೆಯ ಮಾರ್ಗದಲ್ಲಿ ಇರುವವರು ಇರುವ ನಮಗಾದರೂ ದೇವರ ಶಕ್ತಿಯಾಗಿದೆ ನೋಡಿ ಒಂದೇ ವಾಕ್ಯ ಅದು ಕರ್ತನ ಶಿಲುಬೆಯ ವಿಷಯವಾದ ವಾಕ್ಯ ನರಜನ್ಮದ ರಕ್ಷಣೆಗಾಗಿ ಪಾಪ ವಿಮೋಚನೆಗಾಗಿ ದೇವರೊಂದಿಗೆ ಸಂಧಾನ ಮಾಡಿಕೊಳ್ಳುವುದಕ್ಕಾಗಿ ದೇವರು ಏರ್ಪಡಿಸಿದ ಒಂದೇ ಮಾರ್ಗ ಅದನ್ನು ಸಾರುತ್ತಿರುವಾಗ ಪ್ರತಿಯೊಬ್ಬನು ಒಪ್ ಅನೇಕ ಸಾರಿ ವೈರುಧ್ಯದ ಸ್ಥಳಕ್ಕೆ ಮುಟ್ತಾನೆ ಇಲ್ಲಿ ನೋಡಿ ಶಿಲುಬೆಯ ವಿಷಯವಾದ ಮಾತು ಅದೇ ಮಾತು ನಾಶಮಂದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ ಆದರೆ ರಕ್ಷಣೆ ಮಾರ್ಗದಲ್ಲಿರುವ ನಮಗೆ ದೇವರ ಶಕ್ತಿಯಾಗಿದೆ ನೋಡಿ ಈ ದೇವರ ಶಕ್ತಿಯನ್ನು ಆಶ್ರಯಿಸಿಕೊಂಡು ಅದರ ಮೂಲಕವಾಗಿ ಬೆಳೆಯುವಾಗ ವಿಭಾಗಗಳಿಗೆ ಭೇದಗಳಿಗೆ ತರ್ಕಗಳಿಗೆ ಅವಕಾಶವಿಲ್ಲ ತರ್ಕಗಳು ಬರುವುದು ಭೇದಗಳು ಬರುವುದು ಯಾವ ಕಾರಣದಿಂದ ಒಬ್ಬನು ತನ್ನ ಸಾಮರ್ಥ್ಯವನ್ನು ತನ್ನ ಯೋಗ್ಯತೆಯನ್ನು ಇತರ ಯೋಗ್ಯತೆಗಳಿಗಿಂತಲೂ ಹೆಚ್ಚಾಗಿ ಹೆಚ್ಚಿಸಿಕೊಂಡು ಮುಂದೆ ಹೋಗುತ್ತಿರುವಾಗ ಅಲ್ವಾ ಭೇದಗಳು ಬರುವಂಥದ್ದು ತರ್ಕಗಳು ಬರುವಂಥದ್ದು ವಾಗ್ವಾದಗಳು ಬರುವಂಥದ್ದು ಇಂಥದ್ದನ್ನು ದೇವರಾತ್ಮನು ಸಭೆಯಲ್ಲಿ ಯಾವ ಎಷ್ಟು ಮಾತ್ರಕ್ಕೂ ಪ್ರೇರೇಪಣೆ ಕೊಡುವುದಿಲ್ಲ ಹಾಗಾದರೆ ದೇವರಾತ್ಮನು ಕೊಡದ ಪ್ರೇರೇಪಣೆ ಎಲ್ಲಿಂದ ಎಂಬುದನ್ನು ದಯಮಾಡಿ ನೀವು ಅರ್ಥ ಮಾಡಿಕೊಳ್ಳಿ ಸೈತಾನನ ಪ್ರೇರೇಪಣೆಯಿಂದ ಶರೀರ ಭಾವದ ಚಿಂತನೆಗೆ ಒಳಪಟ್ಟು ಜನರು ಈ ಭೇದ ಭಾವಗಳಿಗೆ ಒಳಗಾಗ್ತಾರೆ ಮುಂದೆ ಇಪ್ಪತ್ತನೇ ವಚನ ಶಾಸ್ತ್ರೋಕ್ತಿ ಉಂಟಲ್ಲ ಜ್ಞಾನಿಯ ಜ್ಞಾನ ಎಲ್ಲಿ ಇಹಲೋಕದ ತರ್ಕವಾದ ಎಲ್ಲಿ ದೇವರು ಇಹಲೋ ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದನಲ್ಲವೇ ಹೇಗೆಂದರೆ ಲೋಕ ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳ್ಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ ಹೀಗಾದ ಮೇಲೆ ಹುಚ್ಚು ಮಾತು ಎಣಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತು ನೋಡಿ ಈ ವಾ ಈ ತರ್ಕವಾದವನ್ನು ಯಾಕೆ ಪೌಲನಲ್ಲಿ ತರ್ತಾನೆ ಯಾಕಂದರೆ ದೇವರ ಜ್ಞಾನದ ಪ್ರಕಾರವಾಗಿ ಮುಂದೆ ಹೋಗುತ್ತಿರುವಾಗ ಅವರಿಗೆ ಅಡ್ಡಕಾಲು ಕೊಟ್ಟು ಅವರನ್ನು ಮುಗ್ಗರಿಸುವಂತೆಯೋ ತಪ್ಪುದಾರಿ ಹಿಡಿಯುವಂತೆಯೋ ಮಾಡುವುದು ಇಹಲೋಕದ ಜ್ಞಾನ ಇಹಲೋಕದ ಅಧಿಪತಿ ಇಂತಹವರ ಮನಸ್ಸಿನಲ್ಲಿ ತನ್ನ ಆಲೋಚನೆಗಳನ್ನು ಹಾಕಿ ಕಾರ್ಯಗಳನ್ನು ನೆರವೇರಿಸ್ತಾನೆ ಪ್ರಿಯರೇ ದಯಮಾಡಿ ಅರ್ಥ ಮಾಡಿಕೊಳ್ಳಿ ಕಳೆ ಕಳೆದ ಒಂದು ಎಪಿಸೋಡಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದೆ ಮೂರು ರೀತಿಯ ಆಡಳಿತಗಳನ್ನು ನಾವು ಈ ಲೋಕದಲ್ಲಿ ಗಮನಿಸಬಹುದು ಥಿಯೋಕ್ರಸಿ ಅಂತ ಹೇಳಿದರೆ ದೇವರು ಕೇಂದ್ರವಾಗಿದ್ದುಕೊಂಡು ದೇವರಿಂದ ನಡೆಸಲ್ಪಡುವಂಥ ಆಡಳಿತ ಎರಡನೇದು ಅಟೋಕ್ರಸಿ ರಾಜರ ಆಡಳಿತ ಮತ್ತು ದೇವರ ವಾಕ್ಯದಲ್ಲಿ ರಾಜರ ಆಡಳಿತದ ಪ್ರಭಾವ ಶಕ್ತಿ ಅಧಿಕಾರ ಎಷ್ಟೆಂಬುದಾಗಿ ಸಮ್ಮೇಳನ ಒಂದನೇ ಪುಸ್ತಕ ಸಮ್ಮೇಳನ ಪುಸ್ತಕ ಒಂದನೇ ಪುಸ್ತಕದಲ್ಲಿ ಪಾವಲ ಸಾವಲನ ವಿಷಯದಲ್ಲಿ ಇದರಾಲ್ರಿಗೆ ಸಮ್ಮೇಳನ ಕೊಟ್ಟ ಬೋಧನೆಯಲ್ಲಿ ನಾವು ನೋಡ್ತೇವೆ ಮೂರನೇದು ಪ್ರಜಾಪ್ರಭುತ್ವ ಇವತ್ತು ನಾವು ಜೀವಿಸುವಂಥದ್ದು ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ದನಿಯಲ್ನಿಗೆ ದೇವರು ಕೊಟ್ಟಂಥ ಆ ದರ್ಶನದ ಮೂಲಕವಾಗಿ ಅದನ್ನು ರಭುಕಂದದ ಅರಸನಿಗೆ ಕೊಟ್ಟಂಥ ಆ ದರ್ಶನದ ಮೂಲಕ ಅಥವಾ ಕನಸಿನ ಮೂಲಕ ತೋರ್ಪಡಿಸಿದ್ದು ಅರಸರಾಡಳಿತ ಮಾತ್ರವಲ್ಲ ಅದರ ನಂತರ ಬರುವಂಥ ಮನುಷ್ಯರ ಆಡಳಿತ ಪ್ರಜಾಪ್ರಭುತ್ವ ಇವುಗಳಲ್ಲಿ ಇವುಗಳ ದಿನಗಳಲ್ಲಿ ದೇವರು ತನ್ನ ರಾಜ್ಯವನ್ನು ಸ್ಥಾಪಿಸ್ತಾನೆ ಹಾಗಾದರೆ ಪ್ರಜಾಪ್ರಭುತ್ವದಿಂದ ನಾವು ಇನ್ಫ್ಲುಯೆನ್ಸ್ ಆದವರಾಗಿ ಅದರಿಂದ ಪ್ರಭಾವಿತರಾಗಿ ಥಿಯೋಕ್ರಸಿ ದೇವರು ತಾನು ನಡೆಸಲಿಕ್ಕೆ ಅಪೇಕ್ಷಿಸಿದಂಥ ಸಂಗತಿಗಳಿಗೆ ಸಡ್ಡು ಬಡಿಯುವಂಥದ್ದು ಪ್ರಿಯರೇ ಇವತ್ತಿನ ಈ ಎಪಿಸೋಡನ್ನು ನಾವು ಮುಗಿಸ್ತಿರುವಾಗ ಜ್ಞಾಪಕ ಮಾಡಿಕೊಳ್ಳಿ ನಾವು ಆರಿಸಿಕೊಳ್ಳಬೇಕಾದದ್ದು ಥಿಯೋಕ್ರಸಿ ಆದ್ದರಿಂದ ಇದರ ವಿಷಯವಾದಂಥ ಪರಿಜ್ಞಾನವನ್ನು ನಾವು ಮುಂದಿನ ಎಪಿಸೋಡಲ್ಲಿ ನಾವು ನೋಡುವವರಾಗಿದ್ದೇವೆ ಕರ್ತನ್ಯಮ್ಮನ್ನು ಸಂರಕ್ಷಿಸಿ ಆಶೀರ್ವದಿಸಲಿ